ಬೇರೆ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬಗ್ಗೆ ಒಂದಿಷ್ಟು ಪ್ರಮುಖವಾಗಿರುವಂಥ ಒಂದು ಆದೇಶವನ್ನು ಶಿ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಿದೆ ಸೊ ಆದ್ಮೇರಿ ಈ ಆದೇಶದ ಪ್ರಕಾರ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಅಕ್ಟೋಬರ್ ಅಥವಾ ಡಿಸೆಂಬರ್ ಮಾಯಲ್ಲಿ ನಡೆಸುವಂತೆ ಒಂದು ಆದೇಶ ಇದೆ ಸೊ ಈ ಒಂದು ಆಧಾರದ ಮೇಲೆ ನಾವು ಮಕ್ಕಳನ್ನು ನಾವು ಈ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಬೇಕು ಸೊ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದಾಗ ಇಲ್ಲಿ ಎರಡು ಪರೀಕ್ಷೆಗಳು ಬರ್ತದೆ ಒಂದು ಮ್ಯಾಟ್ ಮ್ಯಾಟ್ ಅಂದಾಗ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳ್ತೀವಿ ಇನ್ನೊಂದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಥವಾ ಸ್ಯಾಟ್ ಅಂತ ನಾವು ಕರಿತೇವೆ ಸೊ ಎರಡೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚೇಜ್ ಕ್ವಶನ್ಸು ಇಲ್ಲಿ ಇರ್ತದೆ ಒಟ್ಟಾರೆಯಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಗೆ ತೊಂಬತ್ತು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗ್ತದೆ ಅಂದರೆ ಮ್ಯಾಟಿಗೆ ನೈಂಟಿ ಮಾರ್ಕ್ಸು ಮತ್ತು ಸ್ಯಾಟಿಗೆ ನೈಂಟಿ ಮಾರ್ಕ್ಸ್ ಇರ್ತದೆ ಈ ಪರೀಕ್ಷೆಯಲ್ಲಿ ಆರತಿ ನೀವು ಗಳಿಸಿದರೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಅಂದರೆ ಒಟ್ಟಾರೆಯಾಗಿ ನಾಲ್ಕು ವರ್ಷ ನಿಮಗೆ ಸತತವಾಗಿ ಹನ್ನೆರಡು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನಿಮಗೆ ಸಿಗ್ತದೆ ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದಾಗ ನಿಮಗೆ ಇಲ್ಲಿ ವಾರ್ಷಿಕವಾಗಿ ಅಂದರೆ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಸಿಗುವಂಥದ್ದು ಅಂತ ಇದೆ ಸೊ ಆದಮೇಲೆ ಈ ಒಂದು ಪರೀಕ್ಷೆಗೆ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಅರ್ಜಿ ಸಲ್ಲಿಸಬೇಕಾದಾಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇದಕ್ಕೆ ಏನು ಮಾಡಬೇಕಾಗುತ್ತೆ ಆ ಶಾಲೆಯ ಮುಖ್ಯಸ್ಥರು ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಕುಳಿತುಕೊಳ್ಳೋಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದಿಷ್ಟು ಪೂರ್ವಭಾವಿಯಾಗಿ ಒಂದಿಷ್ಟು ಸಿದ್ಧತೆಯಲ್ಲಿ ಬೇಕೇ ಬೇಕು ಏನೆಲ್ಲ ಸಿದ್ಧತೆ ಬೇಕಾಗ್ತದೆ ಅಂದರೆ ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಓದುತ್ತಿರುವ ಎಂಟನೇ ತರಗತಿ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಗೌರ್ಮೆಂಟ್ ಇರಬೇಕು ಏಡೆಡ್ ಇರಬೇಕು ಹಾಗೂ ಲೋಕಲ್ ಬಾಡಿ ಸ್ಕೂಲ್ಸ್ನಲ್ಲಿ ಮಾತ್ರ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳನ್ನು ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇದೆ ಆಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುದಾನದಿಂದ ನಡೆಯುವ ವಸತಿಯುತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ದೇ ಆರ್ ನಾಟ್ ಎಲಿಜಿಬಲ್ ಅಂದರೆ ಮೊರರಾಜ್ಯ ದೇಸಾಯಿ ಶಾಲೆಗಳಿದೆ ನವೋದಯ ಶಾಲೆಗಳು ಕೇಂದ್ರೀಯ ವಿದ್ಯಾಲಯಗಳು ಸೈನಿಕ ಶಾಲೆಗಳು ಈ ವಿದ್ಯಾರ್ಥಿಗಳು ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಈಗ ಈ ಮಕ್ಕಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಇದೆ ಅಂದರೆ ಏಳನೇ ತರಗತಿಯಲ್ಲಿ ಸಾಮಾನ್ಯ ವರ್ಗ ಇದ್ದರೆ ಅಂದರೆ ಜನರಲ್ ಮೆರಿಟ್ ಆಗಿದ್ದರೆ ಅಥವಾ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಪಡೀಲೇಬೇಕು ಇನ್ನು ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕಾಗ್ತದೆ ಇದು ಒಂದು ಮಿನಿಮಮ್ ಆಗಿರುವಂಥ ಒಂದು ಎಲಿಜಿಬಿಲಿಟಿ ಇದೆ ಸೊ ಇದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದರೆ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಇನ್ನು ಒ ಬಿ ಸಿ ಇರ್ಬೋದು ಎಸ್ ಸಿ ಎಸ್ ಟಿ ಸೊ ಇವರು ಈ ರೀತಿ ಒಂದು ಮೀಸಲಾತಿಯನ್ನು ಬಯಸಿದ್ದಲ್ಲಿ ಇಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಇಲ್ಲಿ ಅರ್ಜಿಯನ್ನು ತಯಾರಿಸಿಟ್ಕೊಳ್ಬೇಕಾಗ್ತದೆ ಇಲ್ಲಿ ಪ್ರಮಾಣ ಪತ್ರ ಇರಬೇಕು ಕಾಸ್ಟ್ ಸರ್ಟಿಫಿಕೇಟು ಇನ್ನು ವಿಕಲಚೇತನ ಅಥವಾ ಡಿಸೇಬಲ್ ಅನ್ ಹಾಕಿದರೆ ಅದು ಸಕ್ಷೇಮ ಪ್ರಾಧಿಕಾರದಿಂದ ಈ ವಿಕಲಚೇತನಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರವನ್ನು ಇಲ್ಲಿ ಪಡೆದುಕೊಳ್ಳಬೇಕು ಇನ್ನು ವಾರ್ಷಿಕ ವರಮಾನ ಅಂತ ಬಂದಾಗ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೀರಿರಬಾರ್ದು ಪೋಷಕರ ವಾರ್ಷಿಕ ವರಮಾನ ಮೂರು ಲಕ್ಷ ಐವತ್ತು ಸಾವಿರ ಮೀರಿರಬಾರ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗ್ತದೆ ಸೊ ಇದು ಭಾಳ ಇಂಪಾರ್ಟೆಂಟು ಆಮೇಲೆ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮಾಹಿತಿ ಬೇಕಾಗ್ತದೆ ಅಂದರೆ ಅಕೌಂಟ್ ಇರ್ಬೋದು ಅಕೌಂಟ್ ನಂಬರ್ ಇರ್ಬೋದು ಐ ಎಫ್ ಎಸ್ ಸಿ ಕೋಡ್ ಈ ರೀತಿ ಎಲ್ಲ ಬೇಕಾಗ್ತದೆ ಆಮೇಲೆ ಅರ್ಜಿಗೆ ಸಂಬಂಧಿಸಿದ ವಿದ್ಯಾರ್ಥಿಯ ಫೋಟೋ ಬೇಕಾಗ್ತದೆ ಫೋಟೋ ಕೂಡ ನಾವು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಸೊ ಆದ ಇಷ್ಟೊಂದು ಸಿದ್ಧತೆಯನ್ನು ಮುಖ್ಯ ಗುರುಗಳು ಮಾಡಿಕೊಳ್ಬೇಕು ಜೊತೆಯಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ಮಕ್ಕಳಿಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಸೊ ಮುಂದುವರೆದಂತೆ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಏನಾಗ್ತದೆ ಅಂದರೆ ತಮ್ಮ ಒಂದು ಇದನ್ನು ಬಹಳ ಸುಲಭವಾಗಿ ಇದನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಇದನ್ನು ಒಂದು ಮಾಹಿತಿಯನ್ನು ಕೊಡ್ ಕೊಡ್ತೇನೆ ಇನ್ನೂ ಆ ಒಂದು ಅರ್ಜಿ ಪ್ರಾರಂಭವಾಗಿಲ್ಲ ಬಟ್ ನಿಮ್ಮ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಜಿ ಒ ಡಾಟ್ ಇನ್ ಅಂತ ಟೈಪನ್ನು ಮಾಡಿ ಈ ರೀತಿ ಟೈಪ್ ಮಾಡಿದಾಗ ನಿಮಗೆ ಒಂದು ಸರ್ಚ್ ರಿಸಲ್ಟ್ ಬರ್ತದೆ ಎಸ್ ಎಸ್ ಎಲ್ ಸಿ ಕರ್ನಾಟಕ ಅಂತ ಸೊ ಈ ರೀತಿ ಸರ್ಚ್ ರಿಸಲ್ಟ್ ಬಂದಾಗ ನೀವು ಅದನ್ನು ಓಪನ್ ಮಾಡಿ ಇದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟು ಇಲ್ಲಿ ಈ ಹೋಮ್ ಪೇಜ್ ಇಲ್ಲಿ ಮೆನು ಅಂತ ಇದೆ ಇಲ್ಲಿ ತ್ರೀ ಲೈನ್ಸ್ ಏನಿದೆ ಅಲ್ಲ ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎನ್ ಟಿ ಎಸ್ ಸಿ ಎನ್ ಎಮ್ ಎಂ ಎಸ್ ಲಾಗಿನ್ ಅಂತ ಬರುತ್ತೆ ನಾಲ್ಕನೇ ಆಪ್ಷನ್ ಇದೆ ನೋಡಿ ಸೊ ಆ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಬೇಕು ಇಲ್ಲಿ ಲಾಗಿನ್ ಫಾರ್ ಎನ್ ಟಿ ಎಸ್ ಎನ್ ಎಂ ಎಮ್ ಎಸ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ಇಲ್ಲಿ ನಿಮಗೆ ಸರ್ಕುಲರ್ ಬೇಕಾಗಿದ್ರೆ ಇಲ್ಲಿ ಎನ್ ಟಿ ಎಸ್ ಸಿ ಸರ್ಕ್ಯುಲರ್ ಬೇಕಾದರೆ ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಬೇಕಾದರೆ ಎನ್ ಎಮ್ ಎಮ್ ಎಸ್ ಇರುತ್ತೆ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಫ್ಲೋ ಚಾಟ್ ಬೇಕಾದರೆ ಇಲ್ಲಿ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಯೂಸರ್ ಮ್ಯಾನಲ್ಸ್ ಕೂಡ ಇದೆ ಸರಿ ಇನ್ನು ಲಾಗಿನ್ ಆಗಬೇಕಾದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ ಎನ್ ಟಿ ಎಸ್ ಎನ್ ಎಮ್ ಎಮ್ ಎಸ್ ಎಕ್ಸಾಮಿನೇಷನ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೇನಾಗುತ್ತೆ ಯು ಡಿ ಎಸ್ ಕೋಡ್ ಮತ್ತು ಪಾಸ್ವರ್ಡ್ ಇರುತ್ತೆ ಸೊ ಆದ್ಮೇಲೆ ಕಳೆದ ವರ್ಷ ನೀವು ಈಗಾಗಲೇ ಆ ಒಂದು ಎನ್ ಎಮ್ ಎಮ್ ಎಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ವಿಶೇಷವಾಗಿ ಹಿರಿಯ ಪ್ರಾಥಮಿಕ ಶಾಲೆಗಳು ಅಂತ ಬಂದಾಗ ಅಲ್ಲಿ ಎಂಟನೇ ತರಗತಿ ಇರುತ್ತೆ ಸೊ ಇಲ್ಲಿ ಎಂಟನೇ ತರಗತಿ ಇರುವಂಥ ಶಾಲೆಗಳು ಏನು ಮಾಡಬೇಕು ಅಂದರೆ ಈಗಾಗಲೇ ನೀವು ಕಳೆದ ವರ್ಷ ಅರ್ಜಿಯನ್ನು ಸಲ್ಲಿಸಿರ್ತೀರಿ ನಿಮ್ಮದೇ ಆಗಿರುವಂಥ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಇರ್ತದೆ ಯೂಸರ್ ನೇಮ್ ಅಂತ ಬಂದಾಗ ಇದು ಯು ಡಿ ಕೋಡ್ ಆಗಿರ್ತದೆ ಪಾಸ್ವರ್ಡ್ ನಿಮ್ಮ ಹತ್ರ ಇರ್ತದೆ ಸರ್ ನಾವು ಕಳೆದ ವರ್ಷ ಯಾವುದೇ ವಿದ್ಯಾರ್ಥಿಗಳನ್ನು ಎನ್ ಎಮ್ ಎಮ್ ಎಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ ಹಾಗಾದರೆ ಪಾಸ್ವರ್ಡನ್ನು ಯಾವ ರೀತಿ ಎಕ್ಸೆಸ್ ಮಾಡುವುದು ಅಂದಾಗ ಭಾಳ ಈಸಿಯಾಗಿರುವಂಥದ್ದು ಇದೆ ಏನು ಸರ್ ಆದಮೇಲೆ ಇಲ್ಲಿ ಯು ಡಿ ಕೋಡ್ ಅಂತೂ ನಿಮ್ಮ ಹತ್ರ ಇರ್ತದೆ ಪಾಸ್ವರ್ಡ್ ಅಂದರೆ ಫಸ್ಟ್ ಟೈಮ್ ನೀವು ಲಾಗಿನ್ ಆಗುವಾಗ ಒಂದು ಪಾಸ್ವರ್ಡನ್ನು ಬಳಸಬೇಕು ನೀವು ಸೊ ಯಾವ ರೀತಿ ಪಾಸ್ವರ್ಡ್ ಇರ್ತದೆ ಅಂದರೆ ಯು ಡಿ ಕೋಡ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಟೂ ನೈನ್ ಜೀರೋ ಫೋರ್ ಡಬಲ್ ಒನ್ ಈ ರೀತಿ ಯು ಡಿ ಕೋಡ್ ಇದ್ದರೆ ಮುಂದೆ ನೀವೇನು ಮಾಡಬೇಕು ಕಾಮನ್ ಆಗಿ ಎಟ್ ಒನ್ ಟೂ ತ್ರೀ ಅಂತ ಮಾಡಬೇಕು ನಿಮ್ಮ ಯು ಡಿ ಎಸ್ ಕೋಡನ್ನು ಪ್ರಥಮವಾಗಿ ಬರೆದು ಮುಂದೆ ಏಟ್ ಒನ್ ಟು ತ್ರೀ ಅಂತ ಇದು ಬರೀಬೇಕು ಇದು ನಿಮ್ಮ ಫಸ್ಟ್ ಟೈಮ್ ಪಾಸ್ವರ್ಡ್ ಆಗಿರ್ತದೆ ಸೊ ಅದನ್ನು ಮಾಡಿ ಕ್ಯಾಪ್ಷವನ್ನು ಮಾಡಿ ಸಬ್ಮಿಟ್ ಮಾಡಿದ ಕೂಡಲೇ ನಿಮ್ಗೆ ಏನಾಗುತ್ತೆ ಅಂದರೆ ಒಂದಿಷ್ಟು ಡೀಟೇಲ್ಸ್ ಎಂಟ್ರಿ ಮಾಡಲಿಕ್ಕೆ ಕೇಳ್ತಾರೆ ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಹೆಸರು ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಮೊಬೈಲ್ ನಂಬರು ಆಮೇಲೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಕೇಳ್ತಾರೆ ಸೊ ಅದನ್ನು ಪಾಸ್ವರ್ಡ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಲಾಗಿನ್ ರೆಡಿ ಆಯಿತು ಇದು ವಿಶೇಷವಾಗಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಥಮವಾಗಿ ನೀವು ಎನ್ ಎಮ್ ಎಮ್ ಎಸ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಈ ರೀತಿ ಆಗ್ತದೆ ಇಲ್ಲಿ ಅದರ್ವೈಸ್ ಏನಾಗುತ್ತೆ ನೀವು ಕಳೆದ ವರ್ಷ ಈ ಪ್ರೊಸೀಜರನ್ನು ಫಾಲೋ ಮಾಡಿ ನೀವೇನು ಮಾಡಿರ್ತೀರಿ ಈ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರಿ ಸರಿ ಸೊ ಈಗ ಪಾಸ್ವರ್ಡು ಸೆಟ್ ಮಾಡಿದ್ದಾಯಿತು ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್ ನಾವು ಕರೆದ ಬಾರಿ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಬಟ್ ನಮಗೆ ಪಾಸ್ವರ್ಡ್ ಇಲ್ಲಿ ಕಳೆದು ಹೋಗಿದೆ ಅಂದಾಗ ಯಾವುದೇ ರೀತಿ ತೊಂದರೆ ಇಲ್ಲ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಸೊ ಫಾರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ಸನ್ನು ಬಳಸಿಕೊಂಡು ನೀವು ಮುಂದುವರಿಬೇಕು ಇಲ್ಲಿ ಯೂಸರ್ ಐ ಡಿ ಹಾಕಬೇಕು ಯೂಸರ್ ಐ ಡಿ ಅಂದಾಗ ನಿಮ್ಮ ಒಂದು ಡಯಸ್ ಕೋಡು ಹಾಗೂ ಕಳೆ ನಿಮ್ಮ ಮೊಬೈಲ್ ನಂಬರ್ ಎಚ್ ಎಮ್ ಮೊಬೈಲ್ ನಂಬರ್ ಅಂದರೆ ಕಳೆದ ಬಾರಿ ನೀವು ಏನು ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಎಚ್ ಎಮ್ ಹೆಸರನ್ನು ಎಚ್ ಎಮ್ ಮೊಬೈಲ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿರ್ತೀರಿ ಆ ಒಂದು ಮುಖ್ಯ ಗುರುಗಳ ಮೊಬೈಲ್ ನಂಬರನ್ನು ಎಂಟರ್ ಎಂಟ್ರಿ ಮಾಡಿದರೆ ಆ ಮುಖ್ಯ ಗುರುಗಳಿಗೆ ಒ ಟಿ ಪಿ ಹೋಗ್ತದೆ ಆ ಓ ಟಿ ಪಿಯನ್ನು ಬಳಸಿಕೊಂಡು ಮತ್ತೆ ನಾವು ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಇದೆ ಸೊ ಇಷ್ಟೊಂದು ಆಯಿತು ಏನು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬಂದಾಗ ಯಾವ ರೀತಿ ನಾವು ಲಾಗಿನ್ ಆಗಬೇಕು ಪ್ರಥಮ ಬಾರಿ ಲಾಗಿನ್ ಆಗಬೇಕಾದ್ರೆ ಡೈಸ್ ಕೋಡ್ ವಿತ್ ಎಟ್ ಒನ್ ಟು ತ್ರೀ ಅದರ್ವೈಸ್ ಆಲ್ರೆಡಿ ನೀವು ಕಳೆದ ಬಾರಿ ಲಾಗಿನ್ ಆಗಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಆಗಿದ್ದರೆ ಈ ರೀತಿ ನೀವು ಎಲ್ಲ ಮಾಡಬೇಕಾಗ್ತದೆ ಸರಿ ಈಗ ಆನ್ಲೈನ್ ಮುಖಾಂತರ ನಿಮಗೆ ಈ ರೀತಿ ಅಪ್ಲಿಕೇಶನ್ಸನ್ನು ಕರೆದಾಗ ನಾವು ಏನು ಮಾಡಿ ನಾವು ಮತ್ತೊಂದು ಸಲ ನಿಮಗೆ ಲೈವ್ ಆಗಿ ಈ ಎಲ್ಲ ಪ್ರೊಸೀಜರ್ಸನ್ನು ನಾವು ಹೇಳ್ತೇವೆ ಸರಿ ಇಷ್ಟೊಂದು ಇನ್ಫಾರ್ಮೇಷನ್ಸ್ ಆದಮೇಲೆ ಈಗ ಹೈಸ್ಕೂಲ್ ಕ ಹೈಸ್ಕೂಲ್ ಅಂತ ವಿಷಯ ಬಂದಾಗ ಇಲ್ಲಿ ನಿಮಗೆ ನಿಮ್ಮದೇ ಆಗಿರುವಂಥ ಎಸ್ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ ಇರ್ತದೆ ಆ ಎಸ್ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ನಲ್ಲಿ ನೀವು ಲಾಗಿನ್ ಆದಾಗ ಅಲ್ಲಿ ನಿಮಗೆ ಎನ್ ಎಮ್ ಎಮ್ ಎಸ್ ಎನ್ ಟಿ ಎಸ್ ಸಿ ಒಂದು ಲಿಂಕನ್ನು ಕೊಡಲಾಗಿರುತ್ತೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸರಿ ಸೊ ಆದ್ಮೇಲೆ ನಿಮಗೆ ಒಂದಿಷ್ಟು ಪ್ರಿಯರ್ ಆಗಿರುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಮುಂಬರುವ ಶೀಘ್ರದಲ್ಲಿಯೇ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗ್ತದೆ ಸೊ ಆವಾಗ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಎಂಬುದರ ಕುರಿತಾಗಿ ಲೈವ್ ಆಗಿರುವಂಥ ಒಂದು ಸೆಷನನ್ನು ನಿಮ್ಮೊಂದಿಗೆ ಮಾಡ್ತೇವೆ ಹಾಗೂ ಮುಂಬರುವ ದಿನಗಳಲ್ಲಿ ಎನ್ ಎಮ್ ಎಮ್ ಎಸ್ಗೆ ಸಂಬಂಧಿಸಿರುವಂಥ ಆನ್ಲೈನ್ ಕ್ಲಾಸಸನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಾವು ಮಾಡ್ತೇವೆ ಅದು ಮ್ಯಾಟ್ ಇರ್ಬೋದು ಹಾಗೂ ಸ್ಯಾಟ್ ಇರ್ಬೋದು ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಎನ್ ಎಮ್ ಎಮ್ ಎಸ್ ರಿಲೇಟೆಡ್ ಆಗಿ ಪ್ರಿಪರೇಷನ್ ಆಗುವ ನಿಟ್ಟಿನಲ್ಲಿ ಸಹಾಯಕಾರಿಯಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್ ಒಂದೇ ಮಾತಾರೆ